1857 ಸಂಗ್ರಾಮದಲ್ಲಿ ಕರ್ನಾಟಕದ ಪರವಾಗಿ ಸುರಪುರದ ವೆಂಕಟಪ್ಪ ನಾಯಕ ಒಂದು ಅದ್ಭುತವಾದ ಹೋರಾಟ ಇಟ್ಟಿದ್ದ. ಯಾವಾಗಲಾದರೂ ಆ ಭಾಗಕ್ಕೆ ಹೋಗಲಿಕ್ಕಾದರೆ ದಯಮಾಡಿ ಸುರಪುರದ ಅರಮನೆ ನೋಡ್ಕೊಂಡು ಬನ್ನಿ. ಚಿಕ್ಕದಾಗಿದ್ದರೂ ಚೊಕ್ಕವಾಗಿರುವಂಥ ಅರಮನೆ. ದೊಡ್ಡ ವೆಂಕಟಪ್ಪ ನಾಯಕ ಅವನೊಂಥರ ಅಪ್ರತಿಮವಾದ ಹೋರಾಟಗಾರ. ಸುರಪುರದ ಹೆಸರು ಮೂಲವಾಗಿ ಶೂರಪುರ ಅಂತಿತ್ತಂತೆ. ಇಂಗ್ಲೀಷ್ನಲ್ಲಿ ಶೋರಾಪುರ ಅಂತಲೂ ಕರೆದು ಬಿಡ್ತಾರೆ ಅದನ್ನು. ಶೂರಪುರ, ಶೂರರ ನಾಡು. ಎಂಥ ಶೂರರ ನಾಡು ಅಂತಂದರೆ ಹೈದರಾಲಿ ಟಿಪ್ಪು ಕೂಡ ಅವರ ಕಾಲದಲ್ಲಿ ಸುರಪುರದ ಕಡೆ ತಲೆ ಯಾಕೆ ಮಲಗಲ್ಲ ಅಂತ ಆಪರಿ ಶೂರರಲ್ಲಿದ್ದರು ಅಂತ. ಇಂಗ್ಲೀಷರು ನಿಜಾಮರು ಕೂಡ ಸುರಪುರದ ಕಡೆ ತಲೆ ಯಾಕೆ ಮಲಗ್ತಿರಲಿಲ್ಲ. ಪ್ರಖರವಾಗಿರುವಂಥ ಹೋರಾಟ ಅವರು. ಎಲ್ಲಿವರೆಗೂ ಅಂತಂದರೆ ರಾಯಣ್ಣ ತನ್ನ ಕಡೆಯಲ್ಲಿ ಪಡೆ ಇಲ್ಲದೆ ಹೋದಾಗ, ಸೈನ್ಯ ಇಲ್ಲದೆ ಹೋದಾಗ ಸುರಪುರದ ದೊಡ್ಡ ವೆಂಕಟಪ್ಪ ನಾಯಕರ ಬಳಿಗೆ ಹೋಗಿ ನಾನು ಹೋರಾಟ ಮಾಡಬೇಕು ಅಂತಿದ್ದೀನಿ ಎಂದಾಗ ದೊಡ್ಡ ವೆಂಕಟಪ್ಪ ನಾಯಕರು ಹೇಳಿದ್ರೆ ನನ್ನಿಂದೇನಾಗಬೇಕು? ರಾಯಣ್ಣ ಹೇಳ್ದ ನಮಗೊಂದಷ್ಟು ಸೇನೆ ಬೇಕು, ಒಂದಷ್ಟು ಶಸ್ತ್ರಾಸ್ತ್ರಗಳು ಬೇಕು. ವೆಂಕಟಪ್ಪ ನಾಯಕರು ತಲೆನೆ ಕೆಡಿಸ್ಕೊಳ್ಳಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಇವನಿಗೆ ನಾನು ಸೇನೆ ಒದಗಿಸಿದ್ರೆ ಅವರ ದುಷ್ಟ ಕಣ್ಣುಗಳು ನನ್ನೆಡೆಗೆ ತಿರುಕೊಳ್ತವೆ, ಏನೂ ಯೋಚನೆ ಮಾಡಲಿಲ್ಲ. ನೀನು ಮಾಡಬೇಕಾಗಿರೋ ಕೆಲಸ ಈಗಿನ ಅಗತ್ಯ, ತಗೋ ಸೇನೆ, ತಗೋಬೇಕಾಗಿರುವ ವ್ಯವಸ್ಥೆಗಳು ಅಂತ ಕಲ್ಪಿಸಿಕೊಟ್ಟವರು ಸುರಪುರದ ರಾಜು. ಆದರೆ ಅವರಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. 1834 ಬಹಳ ತಡವಾಗಿ ಅವ್ರ ಮಧ್ಯ ವಯಸ್ಸನ್ನು ದಾಟಿರುವಾಗ ಅವ್ರಿಗೊಂದು ಮಗು ಹುಟ್ಟಿತು. ಸಂಭ್ರಮವ ಸಂಭ್ರಮ, ವಾರಸದಾರ ಸಿಕ್ಕಿದ್ನಲ್ಲ ಅಂತ. ಶೂರಪುರಕ್ಕೆ ಒಂದು ಬೇಕಾಗಿರುವಂಥ ಒಂದು ವಾರಸುದಾರ, ನಿಜವಾಗಲೂ ಶೂರಪುರಕ್ಕೆ ತಕ್ಕಂಥ ವಾರಸುದಾರ ಸುರಪುರದ ವೆಂಕಟಪ್ಪ ನಾಯಕ ಅಂತ ಅವನನ್ನು ಕರೀತಾರೆ. ಚಿಕ್ಕ ವೆಂಕಟಪ್ಪ ನಾಯಕ ಅಂತ ಕರೀತಿದ್ರು. ಚಿಕ್ಕ ವೆಂಕಟಪ್ಪ ನಾಯಕನಿಗೆ 7 ಆಗಿದ್ದಾಗ ತಂದೆ ತೀರ್ಕೊಂಡ್ಬಿಟ್ರು. 7 ಆಗಿದ್ದಾಗ ಈ ಹೊತ್ತಿನಲ್ಲಿ ಈ ಇಡೀ ರಾಜ್ಯದ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದು ಕೂತಿದ್ದಂಥ ಬ್ರಿಟಿಷರಿಗೆ ಏನಾದರೂ ಮಾಡಬೇಕು ಅಂತಿತ್ತು. ಮುಂದೇನು ಮಾಡಬೇಕು ಅಂತ ಕೇಳಿದಾಗ ಮುಲಾಜಿಲ್ದೆ ರಾಣಿ ಚಿಕ್ಕ ವೆಂಕಟಪ್ಪ ನಾಯಕನನ್ನೇ ಅಧಿಕೃತವಾಗಿ ರಾಜ ಅಂತ ಘೋಷಿಸಿ ಇಡೀ ರಾಜ್ಯವನ್ನು ತಾನು ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ದು. ರಾಣಿ ಈಶ್ವರಮ್ಮ ಅಂತ ಕೇಳಿಸ್ರು. ಬ್ರಿಟಿಷರು ಏನು ಮಾಡಿದರು, ಈ ಸಂದರ್ಭದಲ್ಲಿ ನಿಮ್ಮ ರಾಜ್ಯವನ್ನು ಯಾರಾದರೂ ಕಸಿದು ಬಿಡ್ತಾರೆ, ಅದಕ್ಕೋಸ್ಕರ ನಾವು ಯಾರಾದರೂ ಕಳಿಸ್ತೀವಿ ಅಂತ ಟೇಲರ್ ಅನ್ನುವಂಥ ಮೆಡೋಸ್ ಟೇಲರ್ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ಕಳಿಸ್ಕೊಡ್ತಾರೆ. ಮೆಡೋಸ್ ಟೇಲರ್ ಜವಾಬ್ದಾರಿ ಏನು ಅಂತಂದರೆ ಅವ್ರ ಮಗನ ಚೆನ್ನಾಗಿ ನೋಡ್ಕೊಳ್ಳೋದು, ಅವನು ತಯಾರು ಮಾಡೋದು ಅಂತ. ಎಷ್ಟು ಸಂತೋಷ ಅನ್ಸುತ್ತೆ, ಒಂದು ಸಾಮ್ರಾಜ್ಯದಲ್ಲಿ ಒಂದು ಮಗನ ನೋಡ್ಕೊಳ್ಳಿಕ್ಕೋಸ್ಕರ ಒಬ್ಬ ಅಧಿಕಾರಿನ ಕಳಿಸ್ಕೊಡ್ತಾರೆ ಅವರು ಅಂತ. ಸುಮ್ಮನೆ ಅಷ್ಟೇ ಅದು ನಾಟಕ. ಈ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಅವ್ನು ಪ್ಲಾನ್ ಮಾಡಬೇಕಿತ್ತು, ಅದಕ್ಕೆ ಕಳಿಸ್ಕೊಟ್ಟರು. ಅವನು ಬಂದ ತಕ್ಷಣ ಏನು ಮಾಡ್ದ, ದೊಡ್ಡ ವೆಂಕಟಪ್ಪ ನಾಯಕನ ತಮ್ಮ ಪೆದ್ದ ನಾಯಕ ಯಾರಿದ್ನೋ ಅವನು ಈ ಸಾಮ್ರಾಜ್ಯವನ್ನು ಪಡ್ಕೋಬೇಕು ಅಂತ ಹೊಂಚು ಹಾಕ್ತಿದ್ದಾನೆ ಅಂತ ಗುರುತಿಸಿ ಅವನನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವನನ್ನು ದಿವಾನರನ್ನಾಗಿ ಮಾಡಿದ್ದು. ಅವನು ಮತ್ತೆ ಈ ಇಂಗ್ಲೀಷರು ಸೇರಿಕೊಂಡು ಬೊಕ್ಕಸವನ್ನು ಚೆನ್ನಾಗಿ ಕೊಳ್ಳೆ ಹೊಡೆದ್ರು. ಮುಂದೆ ಅವನು ಅಧಿಕಾರಕ್ಕೆ ತನ್ನ ವಯಸ್ಸಿಗೆ ಬರ್ತಿದ್ದಂತೆ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ. ತನ್ನ ತೆಕ್ಕೆಗೆ ತೆಗೆದುಕೊಂಡು ನೋಡ್ತಾನೆ, ಬೊಕ್ಕಸ ಪೂರ್ತಿ ಖಾಲಿ ಮಾಡಿಟ್ಬಿಟ್ಟಿದ್ದಾರೆ. ಮತ್ತೆ ಅದನ್ನು ತುಂಬಲಿಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನೆಲ್ಲ ಮಾಡ್ದ 18-19 ಹುಡುಗ. ಪಾಪ ಈ ಹೊತ್ತಿಗೆ ಸರಿಯಾಗಿ ಅವನ ತಾಯಿ ಬೇರೆ ತೀರ್ಕೊಂಡ. 19 ಹುಡುಗ ತಾಯಿ ತೀರ್ಕೊಂಡಿದ್ದಾನೆ, ಅಧಿಕಾರಕ್ಕೆ ಬಂದು ಕೂತಿದ್ದಾನೆ. ಆಶ್ಚರ್ಯ ಏನು ಅಂತಂದರೆ ಅರಮನೆಯಲ್ಲಿ ಹಿರಿಯರು ಕೂಡ ಇವನ್ ಮಾತು ಕೇಳ್ತಾರೆ. ಅಂಥದ್ರಲ್ಲಿ ಇಡೀ ರಾಜ್ಯವನ್ನು ಸಂಭಾಳಿಸ್ಬೇಕು. ಆದರೆ ಚಿಕ್ಕಂದಿನಿಂದಲೂ ರಾಯಣ್ಣ ಚೆನ್ನಮ್ಮನ ಕಥೆಗಳನ್ನೇ ಕೇಳಿ ಬೆಳೆದಿದ್ದಂಥ ಹುಡುಗನಿಗೆ ಬ್ರಿಟಿಷರ ವಿರುದ್ಧ ತಾನು ಮಾಡಬೇಕಾಗಿರೋ ಕೆಲಸ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು. ಅಷ್ಟರ ವೇಳೆಗೇನೆ ಮೆಡೋಸ್ ಟೇಲರ್ ಜೊತೆಗೆ ಒಂದು ಘನಿಷ್ಠವಾದ ಸಂಬಂಧವೂ ಅವನಿಗಿತ್ತು. ಮೆಡೋಸ್ ಟೇಲರ್ನ ಅಪ್ಪ ಅಂತಾನೆ ಕರೀತಿದ್ದ. ಅದು ಅವನು ಕೊಡ್ತಿದ್ದ ಅಪಾರವಾದ ಗೌರವ ಅವನಿಗೆ. ಈ ವೇಳೆಗೆ ಯಾವಾಗ ತಾಯಿ ತೀರ್ಕೊಂಡು ಡಾಲ್ ಹೌಸಿ ಕಡೆಯಿಂದ ಒಂದು ಸಂದೇಶ ಬಂತು. ಏನು ಅಂದರೆ ನಿಮ್ಮ ರಾಜ್ಯಕ್ಕೆ ಒಬ್ಬ ರೆಸಿಡೆಂಟನ್ನು ನಾವು ಕೊಡ್ತೀವಿ, ನಿಮ್ಮ ರಾಜ್ಯದಲ್ಲಿ ಬೇಕಾಗಿರುವಂಥ ಬೆಳವಣಿಗೆಗಳ ಕುರಿತಂತೆ ಅವರು ಸಲಹೆಯೂ ಕೊಡ್ತಾರೆ, ವರ್ಷಕ್ಕೆ ಒಂದು 20,000 ಸಂಬಳ ಕೊಡಿ ಅವನಿಗೆ. 19 ಹುಡುಗ ಏನು ಉತ್ತರ ಬರೆದಾಗುತ್ತ, ಸದ್ಯಕ್ಕೆ ಬೊಕ್ಕಸದಲ್ಲಿ ಅಷ್ಟೊಂದು ಹಣ ಇಲ್ಲ ಸಂಬಳ ಕೊಡುವಷ್ಟು. ಎರಡನೇದು, ನಮ್ಮ ರಾಜ್ಯ ನೋಡ್ಕೊಳ್ಳಿಕ್ಕೆ ನಿಮ್ಮ ಸಲಹೆಯೂ ಬೇಕಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ. ಆದರೆ ಯಾವ ಕಾರಣಕ್ಕೂ 19 ಈ ಹುಡುಗನನ್ನು ಪದಚ್ಯುತಗೊಳಿಸ್ಲಿಕ್ಕೆ ಕಾರಣವೇ ಇರಲಿಲ್ಲ ಅವ್ರ ಹತ್ರ. ಅಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ. 1857 ಸಂಗ್ರಾಮ ಸ್ಫೋಟಗೊಳ್ಳುವ ವೇಳೆಗೆ ನಾನಾ ಸಾಹೇಬನ ಪತ್ರ ಇವನಿಗೂ ಬಂತು. ನಾನಾ ಸಾಹೇಬ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದ ನೋಡಿ, ಒಂದು ಪತ್ರ ಇವನಿಗೂ ಬಂತು. ನಿನ್ನೊಳಗೆ ಅಕ್ಕಿಚ್ಚಿದೆ ಅಂತ ನಮ್ಗೆ ಗೊತ್ತಿದೆ, ನಿನ್ನ ತಯಾರಿ ಮಾಡ್ಕೋ, ಎಲ್ಲ ಸೇರಿ 1857 ಸಂಗ್ರಾಮದಲ್ಲಿ ಮೇ ತಿಂಗಳಲ್ಲಿ ನಾವೆಲ್ಲರೂ ಸಜ್ಜಾಗೋಣ ಪ್ರತಿಭಟನೆಗೆ ಅಂತ, ಅಥವಾ ಹೋರಾಟಕ್ಕೆ ಸಜ್ಜಾಗೋಣ ಅಂತ. ಕರ್ನಾಟಕದ ನಾನಾ ಸಾಹೇಬ ಸುರಪುರದ ವೆಂಕಟಪ್ಪ ನಾಯಕ.
ಆತ ಏನ್ ಮಾಡ್ದ, ಮುಂಡ್ರಿಗೆ ಭೀಮರಾಯರಿಗೆ ನರಗುಂದದ ಬಾಬಾ ಸಾಹೇಬರಿಗೆ ಎಲ್ರಿಗೂ ಪತ್ರವನ್ನ ಬರೆದು ನಾವೆಲ್ಲರೂ ಕ್ರಾಂತಿಗೆ ಸಜ್ಜಾಗೋಣ ಅಂತ ಯಾರ್ಯಾರೊಳಗೆ ಕಿಡಿ ಇತ್ತಲ್ಲ ಅವ್ರನ್ನೆಲ್ಲ ಗುರುತಿಸಿ ಗುರುತಿಸಿ ತಗೊಂಡ. ಜಂಬಗಿಯ ದೇಶಮುಖರಾಗಿದ್ದ ಬಸವಲಿಂಗಪ್ಪವ್ರನ್ನ ಕರೆದು ನೀವು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ಕೊಳ್ಳಿ, ಇನ್ನು ಒಂದು ವರ್ಷ ಕಾಲಘಟ್ಟದಲ್ಲಿ ನಾವು ಯುದ್ಧ ಶುರು ಮಾಡಬೇಕು ಅಂತ ಎಲ್ಲ ತಯಾರಿಗೆ ಮದ್ದುಗುಂಡುಗಳಿಗೆ ಬೇಕಾದ ವ್ಯವಸ್ಥೆ ಮಾಡ್ದ. ಆದರೆ ದುರದೃಷ್ಟ, ಬಸವಲಿಂಗಪ್ಪ ಬ್ರಿಟಿಷರ ಕೈಗೆ ಸೆರೆ ಸಿಕ್ಬಿಟ್ಟ. ಹಾಗಂತ ಸುಮ್ಮನೆ ಆಗ್ಲಿಲ್ಲ, ಇಂಗ್ಲಿಷರ ದೇಶೀ ಸೇನೆ ನಡೆಸ್ತಾ ಇರೋದು ಇಂಗ್ಲಿಷರು, ಇರೋರೆಲ್ಲ ಭಾರತೀಯರು. ಅಂಥ ಸೇನೆ ಕೊಲ್ಲಾಪುರದಲ್ಲಿ, ಧಾರವಾಡದಲ್ಲಿ, ಬೆಳಗಾವಿಯಲ್ಲಿತ್ತು. ನಾನಾ ಸಾಹೇಬ ಹೇಗೆ ಸೇನೆ ಒಳಗೆ ಇನ್ಫಿಲ್ಟ್ರೇಟ್ ಮಾಡಿ ಅಲ್ಲಿರೋ ಭಾರತೀಯ ಸೈನಿಕರನ್ನ ಭಾರತದ ಹೋರಾಟಕ್ಕೆ ತಗೊಂಡಿದ್ರು, ಹಾಗೆ ಇಲ್ಲಿ ಗೂಢಚಾರರನ್ನ ಕಳಿಸ್ಕೊಟ್ಟು ಆ ಸೇನೆ ಒಳಗೆ ವಿದ್ರೋಹಕ್ಕೆ ಬೇಕಾಗಿರುವ ಎಲ್ಲ ತಯಾರಿಯನ್ನು ಸುರಪುರದ ವೆಂಕಟಪ್ಪ ಮಾಡ್ದ. 19 ವರ್ಷ ಅನ್ನೋದು ನೆನ್ಪಿಟ್ಕೊಳ್ಳಿ. ಮತ್ತೆ ಮತ್ತೆ ನಾನು ಯಾಕೆ ಮತ್ತೆ ನೆನಪಿಸ್ತಿದ್ದೀನಿ ಅಂದ್ರೆ, 19 ಇನ್ನು ನಮ್ಮ ಸೆಕೆಂಡ್ PUC ಮುಗ್ದಿರೋ ಹುಡುಗ ಅಷ್ಟೇ. ಹಾ, ಕಳಿಸಿಕೊಟ್ಟ. ದುರದೃಷ್ಟಕರ ಸಂಗತಿ ಅಂತಂದ್ರೆ, ಒಬ್ಬ ಗೂಢಚಾರ ಸಿಕ್ಕಾಕೊಂಡ್ಬಿಟ್ಟ. ಅವನ ಹತ್ರ ಇರುವಂತ ವಿಚಾರ ವಸ್ತುಗಳನ್ನು ನೋಡಿ ಜಮಖಂಡಿಯ ರಾಜನು ಇದಕ್ಕೆ ಸಾಥ್ ಕೊಡ್ತಿದ್ದಾನೆ ಅಂತ ಅವನನ್ನು ಬಂಧಿಸಿದ್ರು. ಇನ್ನೊಂದು ದೊಡ್ಡ ಹೊಡೆತ. ಧಾರವಾಡಕ್ಕೆ ಹೋದ ಗೂಢಚಾರ ಅವನು ಬಂದಿಯಾಗ್ಬಿಟ್ಟ. ಅವನಿಂದ ಒಂದಷ್ಟು ಮಾಹಿತಿಗಳು ಬ್ರಿಟಿಷರಿಗೆ ಸೋರೋದು. ಆದರೆ ಎಲ್ಲೂ ಕೂಡ ವೆಂಕಟಪ್ಪ ನಾಯಕರ ಹೆಸರು ಬರಲಿಲ್ಲ. ವೆಂಕಟಪ್ಪ ನಾಯಕರು ಸುಮ್ಮನಾಗದೆ ಕೋಟೆಯನ್ನು ಭದ್ರಗೊಳಿಸಿದ್ರು. ಹೆಚ್ಚು ಹೆಚ್ಚು ರೋಹಿಲರನ್ನು ತನ್ನ ಕೋಟೆಗೆ ಸೇರಿಸ್ಕೊಳ್ಳಿಕ್ಕೆ ಶುರು ಮಾಡಿದರು, ತನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಮುಂದೇನಾಯಿತು ಅಂತಂದರೆ, ಈ ವೆಂಕಟಪ್ಪನ ಆ ಜಾಗಕ್ಕೆ ಬ್ರಿಟಿಷರು ಒಬ್ಬ ಅಧಿಕಾರಿನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ವೆಂಕಟಪ್ಪ ಏನು ಮಾಡ್ತಿದ್ದಾನೆ ಅಂತ ವಿಚಾರಿಸ್ಕೊಂಡು ಬನ್ನಿ ಅಂತ. ಅಲ್ಲಿಗೆ ಬಂದಂಥ ಆ ಬ್ರಿಟಿಷ್ ಅಧಿಕಾರಿ ಜೊತೆಗೆ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅಂತಂದರೆ, ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನೀ ಯಾಕೆ ಸೈನ್ಯ ದೊಡ್ಡದು ಮಾಡ್ತಿದ್ಯಾ, ಯಾಕೆ ಸೈನಿಕರನ್ನ ಜಾಸ್ತಿ ಮಾಡ್ಕೊಳ್ತಿದ್ಯಾ ಅಂದಾಗ ವೆಂಕಟಪ್ಪ ನಾಯಕ ಹೇಳ್ತಾನೆ, ಬ್ರಿಟಿಷರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಎಲ್ಲರೂ ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ನಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬೇಕಲ್ಲ ನನಗೆ, ಅದಕ್ಕೆ ಮಾಡ್ತಿದ್ದೀನಿ ಅಂತಂದ. ಕ್ಯಾಂಪ್ಬೆಲ್ ಅಧಿಕಾರಿ ಹೇಳ್ತಾನೆ, ತಪ್ಪು ನಮ್ಮದೇ ಇದೆ, ಅವನದ್ದಲ್ಲ ಅಂತ. 4-5 ದಿನಗಳ ಕಾಲ ಅಲ್ಲಿದ್ದರೂ ಕೂಡ ಅವನನ್ನು ಅವನ ತಪ್ಪು ಅಂತ ಹೇಳಬಲ್ಲಂಥ ಒಂದು ವಿಚಾರವೂ ಅವನಿಗೆ ಸಿಗದೆ ಅವನು ಬಂದು ಮೇಲಧಿಕಾರಿಗಳಿಗೆ ಏನು ಹೇಳ್ತಾನೆ ಅಂತಂದರೆ, ಸುರಪುರದ ವೆಂಕಟಪ್ಪ ನಾಯಕನನ್ನು ನಾವು ಬಂಧಿಸಬಹುದಾದಂಥ ಅಥವಾ ಅವನನ್ನು ಪದಚ್ಯುತಗೊಳಿಸಬಹುದಾಗಿರುವಂಥ ಯಾವ ಕಾರಣವೂ ತಪ್ಪು ಇಲ್ಲ, ಆದರೆ ಅವನನ್ನು ಮಟ್ಟ ಹಾಕಲೇಬೇಕಾದ ಅನಿವಾರ್ಯ, ಯಾಕೆಂದರೆ ಅವನು ಭಾಳ ಡೇಂಜರು ಅಂತ. 19 ಹುಡುಗ, ಅವನ ಬಗ್ಗೆ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಿದ್ದಂಥ ಮಾತು. ಆದರೆ ಬ್ರಿಟಿಷರು ಚೆನ್ನಾಗಿರ್ತಾರೆ ಅಂತ ಏನು ಭಾವಿಸ್ಕೊಂಡಿದ್ದು ಅವನಿಗೆ ಇರಲಿಲ್ಲ. ಹೇಗಾದರೂ ಮಾಡಿ ಅವನನ್ನು ಮಟ್ಟ ಹಾಕಬೇಕು ಅಂತ ಲಿಂಗ್ಸೂರಿಗೆ ಬ್ರಿಟಿಷರ ಸೇನೆ ಬಂದು ನಿಂತುಬಿಡ್ತು, ತನ್ನ ಪಕ್ಕಕ್ಕೆ ಬಂದು ನಿಂತುಬಿಡ್ತು, ಸುರಪುರದ ಪಕ್ಕಕ್ಕೆ. ಯಾವಾಗ ಸೇನೆ ಬಂದು ನಿಂತುಕೊಳ್ತೋ ಆಗ ಇವನು ಅನಿವಾರ್ಯವಾಗಿ ತಾನು ಸಿದ್ಧತೆಯನ್ನು ಮಾಡಿಕೊಂಡ. ಆ ಸೇನೆನೂ ಹೇಗಿತ್ತು ಅಂತಂದರೆ, ಮದ್ರಾಸ್ನಿಂದ ಅಶ್ವದಳ ಬಂದಿತ್ತು, ಹೈಲ್ಯಾಂಡರ್ಸ್ಗಳ ಆ ಸೇನೆ ಬಂದಿತ್ತು, ಅದು ಕೂಡ ಎಲ್ಲರೂ ಸೇರಿಕೊಂಡ್ರು. ವೆಂಕಟಪ್ಪನ ಪಡೆ ಅವರು ದಾಳಿ ಮಾಡಲಿಕ್ಕೆ ಕಾಯ್ದೆ ತಾನೇ ಕೋಟೆ ಬಾಗಲನ್ನು ತೆಗೆದು ದಾಳಿ ಮಾಡಿ ಅವರು ಕ್ಯಾಪ್ಟನ್ ನ್ಯೂಬೆರಿಯ ಬಲಿ ತೆಗೆದುಕೊಂಡು ವಾಪಸ್ ಕೋಟೆ ಒಳಗೆ ಸೇರಿಕೊಂಡ್ಬಿಟ್ರು. ಯುದ್ಧ ಅಧಿಕೃತವಾಗಿ ಘೋಷಣೆ ಆಯಿತು. ಬ್ರಿಟಿಷರು ಹರಸಾಹಸ ಮಾಡಿ, ಸುರಪುರದ ಮೇಲೆ ಆಕ್ರಮಣ ಮಾಡೋ ಧೈರ್ಯ ಆಗಲೂ ಇರಲಿಲ್ಲ. ಹರಸಾಹಸ ಮಾಡಿ ಅವರು ಗುಪ್ತ ಮಾರ್ಗವನ್ನು ಹುಡುಕೊಂಡು ಒಂದು ಜಾಗ ಕೊನೆಗೂ ಸಿಕ್ತು ಅವ್ರಿಗೆ, ಈ ಮಾರ್ಗದಿಂದ ಹೋಗ್ಬೋದು ಅಂತ. ಯಾವಾಗ ಗುಪ್ತ ಮಾರ್ಗದಿಂದ ನುಸುಳ್ಕೊಂಡು ಒಳಗೆ ಬರ್ಲಿಕ್ಕೆ ಶುರು ಮಾಡಿದ್ರೋ, ಏನು ರೋಹಿಲಗಳ ಸೇನೆ ಕಟ್ಟಿದ್ನೋ, ಆ ರೋಹಿಲಗಳ ಸೇನೆ ಹೆಂಗೆ ಆಕ್ರಮಣ ಮಾಡ್ತು ಅಂತಂದರೆ ಬ್ರಿಟಿಷರು ಎದ್ವೋ ಬಿದ್ದು ಅಂತ ಓಡೋದು. ಅಲ್ಲಿಗೂ ಅವರಿಂದ ಏನೂ ಮಾಡಲಿಕ್ಕಾಗಲಿಲ್ಲ. ಮಾಲ್ಕಮ್ನ ಸೇನೆ, ದೊಡ್ಡ ಸೇನೆ ಮತ್ತೆ ಬಂದು ನಿಂತ್ಕೊಳ್ತು, ಆದರೆ ಮಾಲ್ಕಮ್ನ ಸೇನೆಗೂ ಕೂಡ ಕೋಟೆಯ ಮೇಲೆ ಆಕ್ರಮಣ ಮಾಡುವ ಧೈರ್ಯ ಆಗಲಿಲ್ಲ. ಯಾಕೆಂದರೆ ಸುರಪುರದ ಹೆಸರೇ ಶೂರಪುರ ಅಂತ ಗೊತ್ತಿತ್ತು. ಮೋಸಗಾರ ಒಬ್ಬ ಸಿಕ್ಕದ, ವಾಗಣಗೇರಿ ಭೀಮರಾಯ ಅಂತ. ಅವನು ಬ್ರಿಟಿಷರಿಗೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿ ಮಾಡಿದ ಪರಿಣಾಮ ಅತ್ಯಂತ ಆಪ್ತನಾಗಿದ್ದ ಆತ. ಒಂಥರ ಏನು ಅಡ್ವೈಸರಿ ಕಮಿಟಿ ಅಂತ ಹೇಳ್ತಾರಲ್ಲ, ಆ ಥರದ ಕಮಿಟಿಯಲ್ಲಿ ಇದ್ದಂಥ ವ್ಯಕ್ತಿ. ಅವನೇನು ಮಾಡಿದ, ಕೋಟೆಯ ಮುಖ್ಯ ಬಾಗಿಲನ್ನು ತೆಗೆಸ್ಬಿಟ್ಟ. ಬ್ರಿಟಿಷರ ದೊಡ್ಡ ಪಡೆ ಒಳಗೆ ನುಗ್ಗಿತು. ಒಳಗೆ ನುಗ್ಗಿದಾಗ ಅಷ್ಟಕ್ಕೆ ಸುಮ್ಮನಾಗಿದೆ. ಇವನೇನು ಮಾಡಿದ, ಸೈನಿಕರಿಗೆ ಹೇಳ್ದ, ಬ್ರಿಟಿಷರು ವೆಂಕಟಪ್ಪ ನಾಯಕನ ಬಂಧಿಸ್ಬಿಟ್ಟಿದ್ದಾರೆ. ಈಗ ಸೈನಿಕರಿಗೆ ನಾಯಕನೇ ಹೋದ್ಮೇಲೆ ನಾವು ಹೆಂಗೆ ಉಳಿಯೋದು ಸಾಧ್ಯ ಅಂತ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಸಿಕ್ಕ ಸಿಕ್ಕ ಕಡೆ ಓಡಿ ಹೋದರು. ವೆಂಕಟಪ್ಪ ನಾಯಕನ ಕೋಟೆ ಅನಾಯಾಸವಾಗಿ ಬ್ರಿಟಿಷರಿಗೆ ಅಷ್ಟಕ್ಕೆ ಸುಮ್ಮನಾಗ್ದೆ ಈ ಭೀಮರಾಯ ಏನು ಮಾಡ್ದ, ವೆಂಕಟಪ್ಪ ನಾಯಕರ ಬಳಿಗೆ ಬಂದು, ಬ್ರಿಟಿಷರ ಸೇನೆ ಪೂರ್ತಿ ಆಕ್ರಮಿಸ್ಕೊಂಡ್ಬಿಟ್ಟಿದೆ, ಅನ್ಯಾಯವಾಗೋಯ್ತು, ಮೋಸ ಆಗೋಯ್ತು, ದಯವಿಟ್ಟು ನೀವು ತಪ್ಪಿಸ್ಕೊಳ್ಳಿ ಅಂತ ಒಂದು ಸಣ್ಣ ಕೆಲಸ ಮಾಡ್ದೆ, ಇಲ್ಲಾಂದರೆ ಆಗಲೇ ಬಂಧನ ಆಗ್ಬಿಡ್ತು.
ವೆಂಕಟಪ್ಪ ನಾಯಕರು ಆಗಲೂ ಹೋರಾಟ ಮಾಡಬೇಕು ಅಂತ ನೋಡಿದ್ರೆ ದೊಡ್ಡ ಸೇನೆ ಬಂದ್ಬಿಟ್ಟಿದೆ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅಲ್ಲಿಂದ ಹೈದರಾಬಾದಿಗೆ ಹೋಗಿ ಮತ್ತೆ ಸೇನೆಯನ್ನು ಸಂಘಟಿಸಿ ಮತ್ತೊಂದು ಹೋರಾಟ ಮಾಡಬೇಕು ಅಂತ ವೆಂಕಟಪ್ಪ ನಾಯಕರು ನಿರ್ಧಾರ ಮಾಡಿದರು. 19 ವರ್ಷ ಹೋದರು ಹೈದರಾಬಾದ್. ಹೈದರಾಬಾದಿಗೆ ಹೋಗಿ ಸೇನೆಯನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಚೆನ್ನಾಗಿ ಆಗಲಿಲ್ಲ ಅಂತಂದಾಗ ಹೈದರಾಬಾದಿನ ದಿವಾನ್ ಆಗಿದ್ದ ಸಾಲಾರ್ ಜಂಗನ್ ಭೇಟಿ ಮಾಡಿಕೊಂಡು ನನಗೆ ದಯವಿಟ್ಟು ಸಹಕಾರ ಕೊಡಿ ಅಂತ ಕೇಳಿದರು. ಸಾಲಾರ್ ಜಂಗನು ಕೂಡ ಹೈದರಾಬಾದಿನ ನವಾಬರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ ಅಂತ ಸಹಜವಾದ ಭಾವನೆ. ಆದರೆ ಸಾಲಾರ್ ಜಂಗ್ ಎಂಥ ಕುತಂತ್ರಿ ಆಗಿದ್ದ ಅಂತಂದರೆ ಇವನ ಜೊತೆ ಬಣ್ಣ ಬಣ್ಣದ ಮಾತುಗಳನ್ನು ನಡ್ತಾ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರಿಗೆ ಕೊಟ್ಟೆಬಿಟ್ಟ. ವೆಂಕಟಪ್ಪ ನಾಯಕನ ಅರೆಸ್ಟ್ ಆಯಿತು. ಆ ಹುಡುಗ ಅರೆಸ್ಟ್ ಆದಾಗ ಈ ನಡುವೆ ಆ ಹುಡುಗನಿಗೇನಾಯಿತು, ಈ ಎಲ್ಲ ಘಟನೆಗಳು ನಡೆಯುವಾಗ ಅವನ ಮನಸ್ಥಿತಿ ತುಂಬ ಕುಗ್ಗಿ ಹೋಗಿತ್ತಲ್ಲ, ಆ ಸಂದರ್ಭದಲ್ಲೇ ಬ್ರಿಟಿಷರು ಅವನನ್ನು ವಿಚಾರಣೆ ನಡೆಸಿದರು, ಸುದೀರ್ಘವಾದ ವಿಚಾರಣೆ. ಆ ವಿಚಾರಣೆಯ ವೇಳೆಗೆ ಬ್ರಿಟಿಷರಿಗೆ ಅನಿಸಿತ್ತು, ಹೇಗಾದರೂ ಮಾಡಿ ಇವನನ್ನು ಉಳಿಸ್ಕೊಳ್ಳಿ, ಇವನಿಂದಾಗಿ ಇಡೀ ಸಂಸ್ಥಾನ ನಮಗೆ ಸಮರ್ಥವಾಗಿ ಸಿಗುತ್ತೆ, ಬಿಡಬಾರ್ದು ಇವನನ್ನು ಅಂತ. ಅದರಲ್ಲೂ ಮೆಡೋಸ್ ಟೇಲರ್ ಅವನಿಗೆ ಸಹಜವಾಗಿ ಇವನ ಮೇಲಿದ್ದ ಪ್ರೀತಿಯ ಕಾರಣಕ್ಕೋಸ್ಕರ ಸ್ವಲ್ಪ ಹೆಚ್ಚಿನ ಪ್ರಭಾವವನ್ನು ಬಳಸಿದ್ದ ಪರಿಣಾಮ ಇವನಿಗೆ ಬೇಕಂತಲೇ ಮರಣದಂಡನೆ ಶಿಕ್ಷೆ ಕೊಟ್ಟರು, ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಿದರು. ಕೊನೆಗೆ ಎಲ್ಲಿವರೆಗೂ ಬ್ರಿಟಿಷ್ ನ್ಯಾಯಾಲಯ ಹೇಳ್ತು ಅಂತಂದರೆ ಜೀವಾವಧಿ ಶಿಕ್ಷೆಯನ್ನು 4 ವರ್ಷಗಳ ಶಿಕ್ಷೆಯಾಗಿ ಇಳಿಸಲಾಗತ್ತೆ ಮತ್ತು ನಿನ್ನ ಇಬ್ಬರು ಹೆಂಡತಿಯರನ್ನು ನಿನ್ನ ಜೈಲಲ್ಲಿ ಇಟ್ಟುಕೊಂಡೇ 4 ವರ್ಷ ಕಾಲ ಕಳಿಬೋದು, ನಿನಗೇನೂ ತೊಂದರೆ ಆಗಲ್ಲ ಅಂತಂದ್ರೆ ಅಲ್ಲಿವರೆಗೂ ಕೊಡಬೇಕು ಅಂತ. ಮೆಡೋಸ್ ಟೇಲರ್, ನಾನು ಹಿರಿಯ ಅಧಿಕಾರಿಗಳೊಂದಿಗೆ ನಿನ್ನನ್ನು ಮಾತನಾಡಿಸ್ತೀನಿ, ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತ ಒಂದು ಕೆಲವರ ಹೆಸರು ಹೇಳ್ಬಿಡು, ನಿನ್ನ ಪೂರ್ಣ ಪ್ರಮಾಣದಲ್ಲಿ ಬಿಡಿಸೋ ಜವಾಬ್ದಾರಿ ನಂದು ಅಂತಂದ. ಅದಕ್ಕೆ ಏನು ಹೇಳ್ತಾನೆ ಗೊತ್ತಾ, ಅಪ್ಪ ಹೇಳಿಯಂತೆ ನಾನು ಭಿಕ್ಷೆ ಬೇಡಲ್ಲ, ನನ್ನನ್ನು ಕಳ್ಳನಂತೆ ಗಲ್ಲಿಗೆ ಏರಿಸಬೇಡಿ, ಫಿರಂಗಿ ಬಾಯಿ ಕಟ್ಟು ಉಡಾಯಿಸ್ಬಿಡಿ, ಅದು ನನಗೆ ಗೌರವ ಕೊಡಬಲ್ಲಂಥ ಮೃತ್ಯುವಾಗತ್ತೆ ಅಂತ ಆ ಪುಟ್ಟ ಹುಡುಗ ಹೇಳ್ತಾನೆ. ಜೈಲಿನಲ್ಲಿ ಕೋರ್ಟ್ನಲ್ಲಿ ಯಾವಾಗ ಈ ಶಿಕ್ಷೆ ಅನೌನ್ಸ್ ಆಯಿತೋ ಆತ ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಬಹಳ ದುಃಖವಾದನ ನನಗೆ ಬರ್ತಾನೆ. ಯಾಕೆಂತಂದರೆ 4 ವರ್ಷ ಜೈಲಲ್ಲಿ ಕಳಿಬೇಕಲ್ಲ, ಈಗ ನಾನು ವೀರನಾಗಿ ಸಾಯ್ತಾ ಇಲ್ವಲ್ಲ ಅಂತ ದುಃಖ ಅವನಿಗೆ, ಆ ಸಾವು ಸಿಕ್ತಿಲ್ವಲ್ಲ ಅನ್ನೋ ದುಃಖಕ್ಕೆ ಅವನು ಭಾಳ ಬೇಜಾರಿಂದ ಹೊರಗೆ ಬಂದ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ತನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ ಸೈನಿಕರನ್ನು ನೋಡ್ದ, ಅವ್ರ ಜೇಬಲ್ಲಿದ್ದ ಪಿಸ್ತೂಲ್ ಅವನಿಗೆ ಕಾಣಿಸ್ತು, ಸ್ವಲ್ಪ ಕೊಸರಾಡಿಕೊಂಡು ಆ ಪಿಸ್ತೂಲ್ನ ಕಿತ್ಕೊಂಡು ತನಗೆ ತಾನು ಗುಂಡಿಟ್ಕೊಂಡು ಹುತಾತ್ಮನಾದವನು ಸ್ವರೂಪದ.